ಒಂದನೆಯ ಪ್ರಶ್ನೆ, ನವೆಂಬರ್ 2022 ಹೊತ್ತಿಗೆ ಈ ಕೆಳಗಿನವರಲ್ಲಿ ದೆಹಲಿಯ ಮುಖ್ಯಮಂತ್ರಿ ಯಾರು? ಒಂದನೆಯ ಆಪ್ಷನ್ ವಿ ನಾರಾಯಣ ಸ್ವಾಮಿ, ಎರಡನೇ ಆಪ್ಷನ್ ಮನೋಜ್ ಸಿನ್ಹ, ಮೂರನೇ ಆಪ್ಷನ್ ಅರವಿಂದ್ ಕೇಜ್ರಿವಾಲ್, ನಾಲ್ಕನೇ ಆಪ್ಷನ್ ಪ್ರೇಮಾ ಖಂಡು. ಸರಿ ಉತ್ತರ ಅರವಿಂದ್ ಕೇಜ್ರಿವಾಲ್. ಎರಡನೆಯ ಪ್ರಶ್ನೆ, ರಾಷ್ಟ್ರದ ತಲಾ ಆದಾಯವನ್ನು ದೇಶದ ರಾಷ್ಟ್ರೀಯ ಆದಾಯವನ್ನು ಅದರ ಡ್ಯಾಶ್ರಿಂದ ಭಾಗಿಸುವ ಮೂಲಕ ಲೆಕ್ಕ ಹಾಕಬಹುದು. ಒಂದನೆಯ ಆಪ್ಷನ್ ಹೊಣೆಗಾರಿಕೆ, ಎರಡನೇ ಆಪ್ಷನ್ ಜನಸಂಖ್ಯೆ, ಮೂರನೇ ಆಪ್ಷನ್ ಸಾಲ, ನಾಲ್ಕನೇ ಆಪ್ಷನ್ ಆಸ್ತಿಗಳು. ಸರಿ ಉತ್ತರ ಜನಸಂಖ್ಯೆ. ಮೂರನೆಯ ಪ್ರಶ್ನೆ, ಇಡನ್ ಗಾರ್ಡನ್ಸ್ನ ಕ್ರಿಕೆಟ್ ಮೈದಾನವು ಈ ಕೆಳಗಿನ ಯಾವ ನಗರದಲ್ಲಿದೆ? ಒಂದನೆಯ ಆಪ್ಷನ್ ಚೆನ್ನೈ, ಎರಡನೇ ಆಪ್ಷನ್ ಲಕ್ನೌ, ಮೂರನೇ ಆಪ್ಷನ್ ಜೈಪುರ್, ನಾಲ್ಕನೇ ಆಪ್ಷನ್ ಕಲ್ಕತ್ತಾ. ಸರಿ ಉತ್ತರ ಕಲ್ಕತ್ತಾ. ನಾಲ್ಕನೆಯ ಪ್ರಶ್ನೆ, ಸೋಡಿಯಂ ಅನ್ನು ಈ ಕೆಳಗಿನ ಯಾವುದರಲ್ಲಿ ಇರಿಸಲಾಗಿದೆ? ಒಂದನೆಯ ಆಪ್ಷನ್ ನೀರು, ಎರಡನೇ ಆಪ್ಷನ್ ಸೀಮೆಎಣ್ಣೆ, ಮೂರನೇ ಆಪ್ಷನ್ ಹಾಲು, ನಾಲ್ಕನೇ ಆಪ್ಷನ್ ಸಕ್ಕರೆ ದ್ರಾವಣ. ಸರಿ ಉತ್ತರ ಸೀಮೆಎಣ್ಣೆ. ಐದನೆಯ ಪ್ರಶ್ನೆ, ಡ್ಯಾಶರ ಕರ್ಕಿಡಕ ವಾವುಬಲಿ ಪೂರ್ವಜರನ್ನು ಸಮಾಧಾನಪಡಿಸಲು ಹಿಂದೂ ಆಚರಣೆಯಾಗಿದೆ. ಒಂದನೆಯ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಮೇಘಾಲಯ, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಕೇರಳ. ಆರನೆಯ ಪ್ರಶ್ನೆ, ಹಸಿರು ಕ್ರಾಂತಿಯು ಡ್ಯಾಶ್ನಲ್ಲಿ ಹುಟ್ಟಿಕೊಂಡಿತು. ಒಂದನೆಯ ಆಪ್ಷನ್ ಬ್ರೆಜಿಲ್, ಎರಡನೆಯ ಆಪ್ಷನ್ ಮೆಕ್ಸಿಕೋ, ಮೂರನೇ ಆಪ್ಷನ್ ಆಸ್ಟ್ರೇಲಿಯಾ, ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಸರಿ ಉತ್ತರ ಮೆಕ್ಸಿಕೋ. ಏಳನೆಯ ಪ್ರಶ್ನೆ, ತ್ವರಿತ ಆಹಾರವನ್ನು ಸಾಮಾನ್ಯವಾಗಿ ಕೊಬ್ಬು ಮತ್ತು ಡ್ಯಾಶ್ನೊಂದಿಗೆ ತುಂಬಿರುತ್ತದೆ. ಒಂದನೆಯ ಆಪ್ಷನ್ ಪೋಷಕಾಂಶಗಳು, ಎರಡನೇ ಆಪ್ಷನ್ ಕ್ಯಾಲ್ಸಿಯಂ, ಮೂರನೇ ಆಪ್ಷನ್ ಕಬ್ಬಿನ, ನಾಲ್ಕನೇ ಆಪ್ಷನ್ ಖಾಲಿ ಕ್ಯಾಲೋರಿಗಳು. ಸರಿ ಉತ್ತರ ಖಾಲಿ ಕ್ಯಾಲೋರಿಗಳು. ಎಂಟನೆಯ ಪ್ರಶ್ನೆ, ಕೆಳಗಿನ ಯಾವ ಹಬ್ಬಗಳಲ್ಲಿ 14 ದೇವರುಗಳ ಆರಾಧನೆ ಮತ್ತು ಜುಲೈ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಒಂದನೆಯ ಆಪ್ಷನ್ ಕರ್ಚಿ ಪೂಜೆ, ಎರಡನೇ ಆಪ್ಷನ್ ಬೋನಾಲು, ಮೂರನೇ ಆಪ್ಷನ್ ಲೂಸರ್, ನಾಲ್ಕನೇ ಆಪ್ಷನ್ ತ್ರಿಪುರೇಶ್ವರಿ. ಸರಿ ಉತ್ತರ ಕರ್ಚಿ ಪೂಜೆ. ಒಂಬತ್ತನೆಯ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ ಆರಂಭಿಕ 10 ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? ಒಂದನೇ ಆಪ್ಷನ್ 1955, ಎರಡನೇ ಆಪ್ಷನ್ 1947, ಮೂರನೇ ಆಪ್ಷನ್ 1985, ನಾಲ್ಕನೇ ಆಪ್ಷನ್ 1976. ಸರಿ ಉತ್ತರ 1976. ಹತ್ತನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅಧಿವೇಶನ ಕೇಂದ್ರ ರಾಜ್ಯ ಮತ್ತು ಸಮಕಾಲೀನ ಪಟ್ಟಿಗಳೊಂದಿಗೆ ವಿವರಿಸುತ್ತದೆ? ಒಂದನೇ ಆಪ್ಷನ್ 11, ಎರಡನೇ ಆಪ್ಷನ್ 5, ಮೂರನೇ ಆಪ್ಷನ್ 7, ನಾಲ್ಕನೇ ಆಪ್ಷನ್ 9. ಸರಿ ಉತ್ತರ 7. ಹನ್ನೊಂದನೆಯ ಪ್ರಶ್ನೆ, ಭಾರತವು ಏಷ್ಯಾದ ಯಾವ ಭಾಗದಲ್ಲಿದೆ? ಒಂದನೇ ಆಪ್ಷನ್ ಉತ್ತರ ಏಷ್ಯಾ, ಎರಡನೇ ಆಪ್ಷನ್ ಪೂರ್ವ ಏಷ್ಯಾ, ಮೂರನೇ ಆಪ್ಷನ್ ದಕ್ಷಿಣ ಏಷ್ಯಾ, ನಾಲ್ಕನೇ ಆಪ್ಷನ್ ಪಶ್ಚಿಮ ಏಷ್ಯಾ. ಸರಿ ಉತ್ತರ ದಕ್ಷಿಣ ಏಷ್ಯಾ. ಹನ್ನೆರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಆರ್ಥಿಕತೆಯ ಪ್ರಾಥಮಿಕ ವಲಯದೊಂದಿಗೆ ಸಂಬಂಧ ಹೊಂದಿಲ್ಲ? ಒಂದನೇ ಆಪ್ಷನ್ ಬ್ಯಾಂಕಿಂಗ್, ಎರಡನೇ ಆಪ್ಷನ್ ಅರಣ್ಯ, ಮೂರನೇ ಆಪ್ಷನ್ ಡೈರಿ, ನಾಲ್ಕನೇ ಆಪ್ಷನ್ ಮೀನುಗಾರಿಕೆ. ಸರಿ ಉತ್ತರ ಬ್ಯಾಂಕಿಂಗ್. ಹದಿಮೂರನೇ ಪ್ರಶ್ನೆ, ಸತ್ರಿಯ ಈ ಕೆಳಗಿನ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಉತ್ತರ ಪ್ರದೇಶ್, ಮೂರನೇ ಆಪ್ಷನ್ ಅಸ್ಸಾಂ, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿ ಉತ್ತರ ಅಸ್ಸಾಂ. ಹದಿನಾಲ್ಕನೇ ಪ್ರಶ್ನೆ, ವಿಶ್ವದ ಅತ್ಯಂತ ಉದ್ದವಾದ ಲಿಖಿತ ಸಂವಿಧಾನವನ್ನು ಹೊಂದಿರುವ ದೇಶ ಯಾವುದು? ಒಂದನೇ ಆಪ್ಷನ್ ನೆದರ್ಲ್ಯಾಂಡ್, ಎರಡನೇ ಆಪ್ಷನ್ ಭಾರತ, ಮೂರನೇ ಆಪ್ಷನ್ ದಕ್ಷಿಣ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಸರಿ ಉತ್ತರ ಭಾರತ. ಹದಿನೈದನೇ ಪ್ರಶ್ನೆ, ಆಮದು ಮಾಡಿದ ಸರಕುಗಳು ಹೆಚ್ಚು ದುಬಾರಿಯಾಗಲು ಕಾರಣವೇನು?
ಒಂದನೇ ಆಪ್ಷನ್ ಉನ್ನತ ಗುಣಮಟ್ಟ, ಎರಡನೇ ಆಪ್ಷನ್ ಕಸ್ಟಮ್ ಮಾಡಿದ ಸರಕುಗಳು, ಮೂರನೇ ಆಪ್ಷನ್ ಸುಂಕಗಳು, ನಾಲ್ಕನೇ ಆಪ್ಷನ್ ಮೇಲಿನ ಎಲ್ಲವೂ. ಸರಿ ಉತ್ತರ ಮೇಲಿನ ಎಲ್ಲವೂ. 16ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಕ್ರಿಕೆಟಿಗರಲ್ಲ? ಒಂದನೇ ಆಪ್ಷನ್ ಸಚಿನ್ ತೆಂಡೂಲ್ಕರ್, ಎರಡನೇ ಆಪ್ಷನ್ ಸೈನಾ ನೆಹ್ವಾಲ್, ಮೂರನೇ ಆಪ್ಷನ್ ಜಾವಗಲ್ ಶ್ರೀನಾಥ್, ನಾಲ್ಕನೇ ಆಪ್ಷನ್ ರಾಹುಲ್ ದ್ರಾವಿಡ್. ಸರಿ ಉತ್ತರ ಸೈನಾ ನೆಹ್ವಾಲ್. 17ನೇ ಪ್ರಶ್ನೆ, ಸ್ವದೇಶಿ ಚಳವಳಿ ಯಾವ ದೇಶದ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿತ್ತು? ಒಂದನೇ ಆಪ್ಷನ್ ಕಾಶ್ಮೀರ್, ಎರಡನೇ ಆಪ್ಷನ್ ಬಂಗಾಳ, ಮೂರನೇ ಆಪ್ಷನ್ ಬೇರಾರ್, ನಾಲ್ಕನೇ ಆಪ್ಷನ್ ಯುನೈಟೆಡ್ ಪ್ರಾಂತ್ಯಗಳು. ಸರಿ ಉತ್ತರ ಬಂಗಾಳ. 18ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಸಿಂಗಲ್ಸ್ ಆಟದಲ್ಲಿ ಒಂದು ವೇಳೆ ಇಬ್ಬರು ಆಟಗಾರರು 29 ಅಂಕಗಳನ್ನು ಹೊಂದಿದ್ದರೆ ಅವರಲ್ಲಿ ಒಬ್ಬರು ಯಾವ ಹಂತದ ಪಂದ್ಯದಲ್ಲಿ ಗೆಲ್ಲುತ್ತಾರೆ? ಒಂದನೇ ಆಪ್ಷನ್ 30ನೇ ಅಂಕ, ಎರಡನೇ ಆಪ್ಷನ್ 32ನೇ ಅಂಕ, ಮೂರನೇ ಆಪ್ಷನ್ ಪಂದ್ಯ ಡ್ರಾ ಆಗಲಿದೆ, ನಾಲ್ಕನೇ ಆಪ್ಷನ್ 31ನೇ ಅಂಕ. ಸರಿ ಉತ್ತರ 30ನೇ ಅಂಕ. 19ನೇ ಪ್ರಶ್ನೆ, ಲೂ ಯಾವ ಋತುವಿನ ವಿಶಿಷ್ಟ ಲಕ್ಷಣವಾಗಿದೆ? ಒಂದನೇ ಆಪ್ಷನ್ ಚಳಿಗಾಲ, ಎರಡನೇ ಆಪ್ಷನ್ ವಸಂತ, ಮೂರನೇ ಆಪ್ಷನ್ ಬೇಸಿಗೆ, ನಾಲ್ಕನೇ ಆಪ್ಷನ್ ಶರತ್ಕಾಲ. ಸರಿ ಉತ್ತರ ಬೇಸಿಗೆ. 20ನೇ ಪ್ರಶ್ನೆ, ಹದಿಹರೆಯದವರಿಗೆ ಪ್ರತಿದಿನ ಸರಾಸರಿ ಎಷ್ಟು ಸಮತೋಲಿತ ಆಹಾರವನ್ನು ನೀಡಬೇಕು? ಒಂದನೇ ಆಪ್ಷನ್ 6, ಎರಡನೇ ಆಪ್ಷನ್ 3, ಮೂರನೇ ಆಪ್ಷನ್ 1, ನಾಲ್ಕನೇ ಆಪ್ಷನ್ 2. ಸರಿ ಉತ್ತರ 3.